ಹಾಯ್ ಫ್ರೆಂಡ್ಸ್, ನೋಡಿ ಇಲ್ಲಿ ಹೇಗಿದ್ದಾವೆ ನಮ್ಮ ಮನೆಯ ಚಿಂಟಾರಿಗಳು ಇವು ಮೂರು. ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ನಮ್ಮ ತಮ್ಮ ಬಂದಿದ್ದಾನೆ, ಅವನಿಗೆ ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಕೂಡ ರಾಖಿಯನ್ನು ಕಟ್ತಾ ಇದ್ದೀವಿ. ಹಾಗೆ ನಮ್ಮ ಸಾತುಗೆ ನಮ್ಮ ಧೃತಿ ಕೂಡ ರಾಖಿಯನ್ನು ಕಟ್ತಾ ಇದ್ದಾಳೆ. ಇವತ್ತಿನ ಬ್ಲಾಗ್ ನೋಡ್ತಾ ಹೋಗಿ ಸ್ಕಿಪ್ ಮಾಡ್ದೇನೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಅಂತೂ ಇಂತೂ ನಾವು ನಮ್ಮ ತಮ್ಮನಿಗೆ ಆರತಿಯನ್ನು ಮಾಡಿ ರಾಖಿಯನ್ನು ಕಟ್ಟಿದ್ವಿ ಇಬ್ಬರು ಕೂಡ. ಏನಪ್ಪ ವಿಶೇಷ ಇತ್ತು ಅಂತ ಅಂದು ನಾನು ಮುಂದೆ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ ಬಿಸ್ಕೆಟ್ ಬಿಡಪ್ಪ, ಕೆಳಗೆ ಬಿಡು, ಕೊಟ್ ಬಿಡಪ್ಪ ಅವ್ರ ತಂಗಿಯರಿ ಬಿಸ್ಕೆಟ್. ಬಿಸ್ಕೆಟ್ ಧೃತಿ ಕೊಡು, ಇದೊಂದು ತಗಮ್ಮ ಇಲ್ಲಿ ನೋಡಮ್ಮ. ಅಪ್ಪಾಜಿ ಬಂಗಾರ ಕೊಟ್ಟೆ, ಜೇಜಿ ಮಾಡು ಮತ್ತೆ ಅಣ್ಣಗೆ ಬೆಳಗಿದೆ ನಮ್ಮ ದಿತಿ ಬೆಳಗಿದೆ ನಮ್ಮ ನೀ ಕೂಡ ರಾಜಮ್ಮ ನೀ ಬೆಳಗಿದ್ದೆ. ನಾವಿಲ್ಲಿ ಅಕ್ಕನ ಊರಿಗೆ ಬಂದಿದ್ದೀವಿ ಹೊಸಪೇಟೆಗೆ. ಯಾಕೆ ಅಂತಂದರೆ ಅವಳು ಕುಂಬಳಗೌರಿ ಪೂಜೆಯಿಂದ 5ನೇ ವರ್ಷ ಇದು ಮುಗ್ತಾ ಇರೋದು, ಅದಕ್ಕಾಗಿ ಲಾಸ್ಟ್ನೇ ಪೂಜೆ ತುಂಬ ಗ್ರ್ಯಾಂಡಾಗಿ ಮಾಡಿಬಿಟ್ಟು ಮತ್ತು ಮುತ್ತೈದೆಯರಿಗೆ ಎಲ್ರಿಗೂ ಕೂಡ ಬಾಗಿನವನ್ನು ಕೊಡ್ತಾ ಇದ್ದರು. ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ, ಹೇಗೆಲ್ಲ ಇದೆ ಅಂತೇಳ್ಬಿಟ್ಟು ಕಾರ್ಯಕ್ರಮಗಳು ಏನೆಲ್ಲ ನಡೀತು ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ನಾನು ತುಂಬ ಲೇಟಾಗಿ ಬಂದೆ, ಯಾಕೆ ಅಂತಂದರೆ ನಾನು ಕೂಡ ಮನೆಯಲ್ಲಿ ಮಂಗಳವಾರ ಆಗಿರೋದ್ರಿಂದ ಪೂಜೆಯನ್ನು ಮುಗಿಸ್ಕೊಂಡೇ ಬರಬೇಕಾಗಿತ್ತು. ಹಾಗಾಗಿ ತುಂಬಾ ತಡವಾಯಿತು ನಾನು ಬರೋದು. ಅಷ್ಟೊತ್ತರಲ್ಲಿ ಮುತ್ತೈದೆಯರು ಕೂಡ ಬಂದುಬಿಟ್ಟಿದ್ರು, ಹಾಗೆ ಬಾಗಿನ ಕೊಡೋದು ಪೂಜೆ ಎಲ್ಲ ಅದು ಕೂಡ ಮುಗಿದೋಗ್ಬಿಟ್ಟಿತ್ತು. ಬಂದಾದಮೇಲೆ ಏನೆಲ್ಲ ಕಾರ್ಯಕ್ರಮ ನಡೀತಾ ಇತ್ತು ಅದನ್ನು ಮಾತ್ರ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಅದೇ ಹೇಳ್ತಾ ಇದ್ರು, ನಾವು ಗಡಿಬಿಡಿನಲ್ಲಿ ವಿಡಿಯೋ ಮಾಡ್ಕೊಳ್ಳೋದು ಮತ್ತು ಎಲ್ಲದು ಮರ್ತು ಬಿಟ್ವಿ, ನೀನಾದರೂ ಬಂದಿದ್ದರೆ ಎಲ್ಲದು ಮಾಡ್ತಿದ್ದಿ ಅಂತ ಹೇಳ್ತಾ ಇದ್ರು. ಎಲ್ಲ ತುಂಬ ಚೆನ್ನಾಗಾಯಿತು ಅಂತ ಹೇಳ್ತಾ ಇದ್ರು ಎಲ್ಲರೂ ಕೂಡ. ಹಾಗೇ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಅದು ಮಂಗಳಗೌರಿಗೆ ಮಾಡಿದ್ರು. ಎಲ್ರಿಗೂ ಕೂಡ ಬಾಗಿನ ಕೊಡೋದು ಅದೆಲ್ಲ ಕೂಡ ತುಂಬಾ ಚೆನ್ನಾಗಾಯಿತು ಅಂತ ಎಲ್ಲರೂ ಹೇಳ್ತಾ ಇದ್ರು. ನಮ್ಮ ಮನೇಲಿ ಏನಾದರೂ ಈ ರೀತಿ ಹಬ್ಬ ಆಗಿರ್ಬೋದು ಮತ್ತು ಯಾವುದಾದ್ರೂ ಪೂಜೆ ಆಗಿರ್ಬೋದು ಇದೆಲ್ಲದೂ ಕೂಡ ಯಾವತ್ತಿಗೂ ಕೂಡ ತುಂಬ ಗ್ರ್ಯಾಂಡಾಗಿ ಹಾಗೆ ತುಂಬಾ ಚೆನ್ನಾಗಿ ನಾವು ಆಚರಣೆಯನ್ನು ಮಾಡ್ಕೊಳ್ತಾ ಇರ್ತೀವಿ. ಎಲ್ಲರೂ ಕೂಡ ಹಾಗೆ ಹೇಳ್ತಿರ್ತಾರೆ ತುಂಬ ಚೆನ್ನಾಗಾಯಿತು ಅಂತೇಳ್ಬಿಟ್ಟು. ಸೊ ಇಲ್ಲಿ ಕೂಡ ಇದು ಕೂಡ ತುಂಬಾ ಚೆನ್ನಾಗಾಯಿತು ಅಂತ ಎಲ್ಲರೂ ಹೇಳ್ತಾ ಇದ್ರು. ಸೊ ಅಡುಗೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ನಾವು ಹೋಗೋಷ್ಟರಲ್ಲಿ ಮುತ್ತೈದೆಯರು ಊಟಕ್ಕೆ ಕೂತಿದ್ರು, ಬಾಗಿನ ಎಲ್ಲ ತೊಗೊಂಡು ಪೂಜೆ ಎಲ್ಲ ಮುಗಿದ್ಬಿಟ್ಟು ಈಗ ಒಬ್ಬೊಬ್ಬರಾಗಿನೇ ನಾವು ಅಕ್ಕನಿಗೆ ಮತ್ತು ಭಾವನಿಗೆ ಬಟ್ಟೆಯನ್ನು ಮಾಡ್ತಾ ಇದ್ವಿ. ಅವ್ರಿಗೂ ಕೂಡ ಈ ರೀತಿ ಬಟ್ಟೆಯನ್ನು ಮಾಡ್ತಾ ಮತ್ತು ನಂತರದಲ್ಲಿ ನಾವು ಕೂಡ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದ್ದುಬಿಟ್ಟು ಹಾಗೆ ನಮ್ಮ ತಮ್ಮ ಕೂಡ ಬಂದಿದ್ನಲ್ವ, ಇಲ್ಲಿ ಕೂಡ ಬರಬೇಕಿತ್ತು ಮತ್ತು ಎಲ್ಲ ಕಡೆ ಹೋಗೋದಕ್ಕೆ ಅವನಿಗೂ ಕೂಡ ರಜೆ ಇಲ್ಲ ಅಂತ ಹೇಳಿಬಿಟ್ಟು
ಒಂದು ಎರಡು ಮೂರು ದಿನ ಮಾತ್ರ ರಜೆಯನ್ನು ತೊಗೊಂಡ್ಬಿಟ್ಟು ಬಂದಿದ್ದ. ಅವನು ರಜೆ ದಿನ ಇದೆ ಅಂತೇಳ್ಬಿಟ್ಟು ಅಲ್ಲೇ ಬಂದಿರೋದ್ರಿಂದ ಎಲ್ಲರೂ ಇಲ್ಲೇ ಸೇರಿಬಿಟ್ಟು ಅವನಿಗೆ ರಾಖಿ ಕಟ್ಟಿದ್ರಾಯಿತು ಅಂತೇಳ್ಬಿಟ್ಟು ಅಲ್ಲೇ ರಾಖಿ ಕಟ್ಟಿದ್ವಿ. ಅದು ಕೂಡ ತುಂಬಾ ಖುಷಿಯಾಯಿತು. ಯಾಕೆ ಅಂತಂದರೆ ಮೊನ್ನೆ ನಾವು ರಾಖಿ ಕಟ್ಟಲಿಲ್ಲ ಅಂತೇಳ್ಬಿಟ್ಟು ತುಂಬಾ ಬೇಜಾರಾಗಿತ್ತು. ಒಂದು ವರ್ಷ ಕೂಡ ಮಿಸ್ ಮಾಡಿರಲಿಲ್ಲ ಅಂತೇಳ್ಬಿಟ್ಟು ಇವಾಗ ರಾಖಿ ಕಟ್ಟಿದ್ದು ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಬಟ್ ಅವತ್ತು ಯಾರೂ ಇರೋದಕ್ಕಾಗಲಿಲ್ಲ, ಎಲ್ಲರೂ ಕೂಡ ವಾಪಸ್ ಊರಿಗೆ ಹೋಗೋದಿತ್ತು. ಬಾಗಿನ ತೊಗೊಂಡ್ಮೇಲೆ ಯಾರೂ ಕೂಡ ಅಲ್ಲಿ ಉಳಿಬಾರ್ದು ಅಂತೇಳ್ಬಿಟ್ಟು ಎಲ್ಲರೂ ಕೂಡ ವಾಪಸ್ಸು ಹೊರಟುಬಿಟ್ವಿ. ನಮ್ಮ ತಮ್ಮಗೂ ಕೂಡ ರಜೆ ಇಲ್ಲ ಅಂಥೇಳಿ ಅವನು ಕೂಡ ಹೊರಟುಬಿಟ್ಟ. ಅದೇ ತುಂಬ ಬೇಜಾರಾಯಿತು. ಯಾರೂ ಕೂಡ ಇರೋದಕ್ಕಾಗಲಿಲ್ಲ ಒಂದು ದಿನ ಅಂತೇಳ್ಬಿಟ್ಟು. ಅವನು ಮಾತ್ರ 3 ಡೇಸ್ ಬಂದಿದ್ನಲ್ವ, ಅಲ್ಲೇ ಇದ್ದ. ಸ್ವಲ್ಪ ಅಕ್ಕಗೆ ಭಾವಗೆ ಯಾವುದಕ್ಕಾದರೂ ಹೆಲ್ಪ್ ಕೂಡ ಆಗುತ್ತೆ ಅಂತೇಳ್ಬಿಟ್ಟು. ಏನಾದರೂ ಫಂಕ್ಷನ್ ಬಂತು ಅಂತಂದರೆ ಎಷ್ಟು ಜನ ಇದ್ದರೂ ಸಾಕಾಗೋದಿಲ್ಲ, ಎಷ್ಟು ಕೆಲಸ ಮಾಡಿದರೂ ಕೂಡ ಸಾಕಾಗೋದಿಲ್ಲ. ಅದರಲ್ಲಿ ಸಣ್ಣ ಮಕ್ಕಳು ಇರುವಾಗ ತುಂಬಾ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಎಲ್ಲರೂ ಸೇರಿಬಿಟ್ಟು ಅಡ್ವಾನ್ಸ್ ಆಗಿಯೇ ಪ್ರಿಪ್ರೇಷನ್ ಮಾಡಿಕೊಂಡು ಮಾಡಿದರು. ನಾವು ಮಾತ್ರ ಅವತ್ತಿನ ದಿನ ನಮ್ಮ ಮನೇಲಿ ಪೂಜೆಯನ್ನು ಮುಗಿಸ್ಕೊಂಡು ತಡವಾಗಿ ಹೋಗ್ಬಿಟ್ವಿ. ತುಂಬಾ ತಡವಾಗಿತ್ತು. ಎಲ್ಲರೂ ಕೂಡ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಮಗೋಸ್ಕರ ಕಾಯ್ತಾ ಇದ್ದರು. ಸೊ ಹೋಗಿದ ನಂತರ ಇವಾಗ ನಾವು ಅವರಿಗೆ ಆರತಿಯನ್ನು ಮಾಡಿಬಿಟ್ಟು ಅವ್ರಿಗೆ ಬಟ್ಟೆಯನ್ನು ಮಾಡಿ ಇವಾಗ ನಾವು ಕೂಡ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ. ಮಕ್ಕಳ ಕಡೆಯಿಂದ ರಾಖಿಯನ್ನು, ಧೃತಿ ಕೂಡ ನಮ್ಮ ಸಾತುಗೆ ರಾಖಿಯನ್ನು ಕಟ್ಟಿರಲಿಲ್ಲ, ಅವಳು ಕೂಡ ರಾಖಿಯನ್ನು ಕಟ್ಟಿದ್ಲು. ನಾವು ಕೂಡ ನಮ್ಮ ತಮ್ಮನಿಗೆ ಇಬ್ಬರು, ಅವನಿಗೂ ಕೂಡ ಇಬ್ಬರು ಸೇರಿಬಿಟ್ಟು ರಾಖಿಯನ್ನು ಕಟ್ಟಿದ್ವಿ. ತುಂಬಾ ಖುಷಿಯಾಯಿತು. ಮತ್ತು ಅಲ್ಲಿಂದ ನಾವು ಸ್ವಲ್ಪ ಹೊತ್ತು ಇದ್ದುಬಿಟ್ಟು ಮತ್ತೆ ಹಾಗೆ ಹೊರಟುಬಿಟ್ವಿ. ಮತ್ತು ಮಂಗಳಗೌರಿ ಅಲಂಕಾರ ಕೂಡ ತುಂಬಾ ಚೆನ್ನಾಗಾಗಿತ್ತು. ನಮ್ಮ ಅಕ್ಕ ಪೂಜೆ ಪುನಸ್ಕಾರ ಅಂತಂದರೆ ಅವಳಿಗೆ ತುಂಬಾ ಇಂಟ್ರೆಸ್ಟು. ಹಾಗೆ ಯಾವುದಾದ್ರೂ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇದರಲ್ಲಿ ಕೂಡ ತುಂಬಾ ಇಷ್ಟ. ಇಂಥದ್ದೆಲ್ಲದನ್ನು ಕೂಡ ತುಂಬಾ ಚೆನ್ನಾಗಿ ಮಾಡೋಳವಳು. ಎಲ್ಲರೂ ಕೂಡ ಬಂದವರು ಅದನ್ನೇ ಹೇಳ್ತಾ ಇದ್ದರು. ಅವ್ರ ಅತ್ತೆ ಕೂಡ ತುಂಬಾ ಖುಷಿಪಟ್ಬಿಟ್ಟು ಅವೆಲ್ಲ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳ್ತಾ ಇದ್ದರು. ತುಂಬಾ ಚೆನ್ನಾಗಾಯಿತು. ಇವಾಗ ನಾವು ಹೊರಡ್ತಾ ಇರೋದ್ರಿಂದ ಎಲ್ರಿಗೂ ಕೂಡ ಅಕ್ಕ ಅರಿಶಿನ ಕುಂಕುಮವನ್ನು ಕೊಡ್ತಾ ಇದ್ದಾಳೆ. ಆಲ್ರೆಡಿ ಎಲ್ರಿಗೂ ಬಾಗಿನವನ್ನು ಕೊಟ್ಬಿಟ್ಟು ಅವ್ರಿಗೆ ಎಲ್ಲ ಉಡಿಯನ್ನು ತುಂಬಿದ್ಲು. ಇವಾಗ ನಮಗೆ ಮಾತ್ರ ಉಡಿಯನ್ನು ತುಂಬಿಬಿಟ್ಟು ಇಲ್ಲಿ ಅರಿಶಿನ ಕುಂಕುಮವನ್ನು ಕೊಡ್ತಾ ಇದ್ಲು. ಹಾಗೆ ನನ್ನ ಮಗಳಿಗೂ ಕೂಡ ಅರಿಶಿನ ಕುಂಕುಮವನ್ನು ಕೊಡ್ತಾ ಇದ್ಲಲ್ವ. ಅವಳು ಕೂತಲ್ಲಿ ಕೂಡಲಾರ್ದೆ ಸುಮ್ಮನೆ ಹಾಗೆ ಆಟ ಆಡಿಕೊಂಡು ಜೋರು ಜೋರು ಮಾಡಿಕೊಂಡು ಕೂತಿದ್ಲು. ಸೊ ಇಷ್ಟು ಖುಷಿ ಖುಷಿಯಾಗಿ ಎಲ್ಲರೂ ಕೂಡ ಸೇರಿ ಹಬ್ಬವನ್ನು ಮಾಡೋದು ಅಂತಂದರೆ ತುಂಬಾ ಚೆಂದ ಅಲ್ವಾ. ಇದು ಕೂಡ ಮಂಗಳಗೌರಿ ಪೂಜೆಯನ್ನು ಲಾಸ್ಟ್ ವಾರ, ಇನ್ನೂ ಒಂದು ವಾರ ಇತ್ತು, ಬಟ್ ಲಾಸ್ಟ್ ಪೂಜೆ ಮತ್ತು ಲಾಸ್ಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಈ ವಾರದಲ್ಲೇ ಅವರು ಮಾಡಿಕೊಂಡ್ರು. ಮತ್ತು ಲಾಸ್ಟ್ ವಾರ ಹಾಗೆ ಸಿಂಪಲಾಗಿ ಮಾಡ್ಕೊಳ್ತಾರೆ. ಇದು ಬಂದುಬಿಟ್ಟು ಮಂಗಳವಾರ ದಿನಾನೇ ಮಾಡಿರುವಂಥ ವಿಡಿಯೋ. ಬಟ್ ಅವತ್ತಿನ ದಿನ ನಾವು ನೈಟ್ ಬರೋದು ಕೂಡ ತುಂಬ ಲೇಟಾಯಿತು. ನಿನ್ನೆ ದಿನಾನೇ ಅಪ್ಲೋಡ್ ಮಾಡಬೇಕು ಅಂತಂದರೆ ನನ್ನ ಮಗಳಿಗೂ ಕೂಡ ವ್ಯಾಕ್ಸಿನ್ ಹಾಕ್ಸ್ಬಿಟ್ಟೆ. ಹಾಗಾಗಿ ನನಗೆ ಟೈಮ್ ಸಿಗಲೇ ಇಲ್ಲ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಅದಕ್ಕಾಗಿ ಇವತ್ತು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಡಿಲೇ ಆಗಿದ್ದಕ್ಕೆ ಎಲ್ರಿಗೂ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ.